ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಆಸಕ್ತಿಕರ ವಿಷಯಗಳ ಬಗ್ಗೆ ಹೇಳಲಿದ್ದೇನೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಪ್ಲಾಸ್ಮಾ ಥೆರಪಿ ಎಂದರೇನು? ಪ್ರಪಂಚದ ಜನರನ್ನು ಭಯಭೀತರನ್ನಾಗಿ ಮಾಡುತ್ತಿರುವ ಮಾರಣಾಂತಿಕ ಕೊರೋನಾ ವೈರಸ್ ಮಹಾಮಾರಿ ಚಿಕಿತ್ಸೆಗೆ ಇಲ್ಲಿಯವರೆಗೆ ಲಸಿಕೆ ಕಂಡುಹಿಡಿದಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ಕೊರೋನಾ ಸೋಂಕಿತರನ್ನು ಶತಾಯುಗತಾಯಿ ಉಳಿಸಿಕೊಳ್ಳಬೇಕೆಂದು ಇಡೀ ಪ್ರಪಂಚ ಈಗಾಗಲೇ ಪ್ಲಾಸ್ಮಾ ಥೆರಪಿಯನ್ನು ಬಳಸುತ್ತಿವೆ. ಆದರೆ ಈಗ ಭಾರತವು ಕೂಡ ಅದೇ ರೀತಿಯ ಚಿಕಿತ್ಸೆ ಲಸಿಕೆಯನ್ನು ಬಳಸುತ್ತಿದ್ದು, ಈ ಥೆರಪಿಯಿಂದ ಹಲವಾರು ಕೊರೋನಾ ಸೋಂಕಿತರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ ಎಂದು ದೆಹಲಿಯ ಆರೋಗ್ಯ ಸಚಿವ ಸತ್ಯೇಂದ್ರ ಜೈನ್ ಹೇಳಿದ್ದಾರೆ. ಪ್ಲಾಸ್ಮಾ ಥೆರಪಿ ಎಂದರೇನು? ಇದನ್ನು ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿ ಎಂದು ಕರೆಯಲಾಗುತ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ಕೊರೋನಾ ವೈರಸ್ನಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡ ವ್ಯಕ್ತಿಯ ರಕ್ತದಿಂದ ಬಳಲುತ್ತಿರುವ ವ್ಯಕ್ತಿಯು ರಕ್ತಕ್ಕೆ ಅದೇ ವೈರಸ್ ಅನ್ನು ಚುಚ್ಚುವುದು ಚಿಕಿತ್ಸೆಯಾಗಿದೆ. ಪ್ರತಿಕಾಯಗಳನ್ನು ವೈಜ್ಞಾನಿಕ ಭಾಷೆಯಲ್ಲಿ ಇಮ್ಯುನೋಗ್ಲಾಬ್ಲಿನ್ ಎಂದು ಕರೆಯಲಾಗುತ್ತದೆ. ನಾವು ಇದನ್ನು ನಮ್ಮ ಆಡು ಭಾಷೆಯಲ್ಲಿ ರೋಗ ನಿರೋಧಕ ಶಕ್ತಿ ಎಂದು ಕರೆಯಲಾಗುತ್ತವೆ. ಕೊರೋನಾ ವೈರಸ್ ಸೋಂಕಿನಿಂದ ಚೇತರಿಸಿಕೊಂಡವರು ಅವರ ರಕ್ತದಲ್ಲಿ ಹೆಚ್ಚಿನ ಪ್ರತಿಕಾಯಗಳನ್ನು ಹೊಂದಿರುತ್ತಾರೆ. ಈ ಪ್ರತಿಕಾಯಗಳು ಮನುಷ್ಯನ ರಕ್ತದಲ್ಲಿ ಪ್ಲಾಸ್ಮಾ ಎಂಬ ದ್ರವಣದಲ್ಲಿರುತ್ತವೆ. ಆ ರಕ್ತದಿಂದ ಪ್ಲಾಸ್ಮಾವನ್ನು ತೆಗೆದುಕೊಂಡು ಕೊರೋನಾ ರೋಗಿಗೆ ಚುಚ್ಚುತ್ತಾರೆ. ಇದಕ್ಕಾಗಿ ಇದನ್ನು ಪ್ಲಾಸ್ಮಾ ಥೆರಪಿ ಎಂದು ಕರೆಯಲಾಗುತ್ತದೆ. ಪ್ಲಾಸ್ಮಾದಲ್ಲಿನ ಪ್ರತಿಕಾಯಗಳು ರೋಗಿಯ ರಕ್ತಕ್ಕೆ ಚುಚ್ಚಲಾಗುತ್ತದೆ. ಅಂಗಾಂಶದ ಸಂಪೂರ್ಣ ದೇಹದಲ್ಲಿ ಹರಿಯುವ ಮೂಲಕ ವೈರಸ್ ವಿರುದ್ಧ ಹೋರಾಡುತ್ತದೆ. ಈ ಚಿಕಿತ್ಸೆಯಿಂದ ರೋಗಿಗಳು ಚೇತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ವಿಮಾನದಲ್ಲಿಯ ಮಾನವನ ಮಲ ಎಲ್ಲಿ ಹೋಗುತ್ತೆ? ಕುತೂಹಲಕಾರಿ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಮೊದಲ ವಿಮಾನ ಪ್ರವಾಸ ಮಾಡುವಾಗ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡುವು. ಅದರಲ್ಲಿ ವಿಮಾನದಲ್ಲಿ ನಮ್ಮ ವ್ಯವಹಾರ ಹೇಗಿರಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ನಮ್ಮವರ ಹಾಗೂ ಸ್ವಂತದ ಕಾಳಜಿ ಹೇಗೆ ತೆಗೆದುಕೊಳ್ಳಬೇಕು, ಯಾವುದಕ್ಕೆ ಗಮನ ಕೊಡಬೇಕು, ಟೆನ್ಷನ್ ಫ್ರೀಯಾಗಿ ಇರಲು ಏನು ಮಾಡಬೇಕು, ಹೀಗೆ ಹತ್ತು ಹಲವು ವಿಷಯಗಳ ಬಗ್ಗೆ ಪ್ರವಾಸಿಗ ವಿಚಾರ ಮಾಡುತ್ತಾನೆ. ಅನೇಕರು ತಮ್ಮ ವಿಮಾನ ಪ್ರವಾಸದಲ್ಲಿ ಮುಜುಗರದ ಕಾರಣದಿಂದ ಶೌಚಾಲಯಕ್ಕೂ ಹೋಗದೆ ಹಾಗೆ ಕುಳಿತುಕೊಳ್ಳುವವರು ಇರುತ್ತಾರೆ. ಇದು ದೇಹಕ್ಕೆ ಅಪಾಯವೂ ಹೌದು. ಹಾಗೆಯೇ ಅನೇಕರು ಮನಸ್ಸಿನಲ್ಲಿ ಈ ತ್ಯಾಜ್ಯ ಹೋಗುವುದಲ್ಲಿ ಅಥವಾ ಇದು ಇದರ ನಿರ್ಮೂಲನೆ ಮಾಡುವುದಲ್ಲಿ ಎಂಬ ಪ್ರಶ್ನೆಗಳು ಬರಬಹುದು. ಈ ಪ್ರಶ್ನೆಯ ಉತ್ತರ, ನಮ್ಮ ಹೊಟ್ಟೆಯಲ್ಲಿ ಸಂಗ್ರಹವಾದ ತ್ಯಾಜ್ಯ ವಿಮಾನದ ಹೊಟ್ಟೆಯಲ್ಲಿ ಹೋಗುತ್ತದೆ. ಅರ್ಥ ಆಯ್ತಾ ವೀಕ್ಷಕರೇ? ಇಲ್ಲವೇ ಹಾಗಾದರೆ ನೋಡಿ, ಪ್ರತಿಯೊಂದು ವಿಮಾನದಲ್ಲಿ ಪ್ರವಾಸಿಗರ ತ್ಯಾಜ್ಯವನ್ನು ಸಂಗ್ರಹಿಸುವ ಒಂದು ಟ್ಯಾಂಕ್ನ ವ್ಯವಸ್ಥೆ ಮಾಡಿರುತ್ತಾರೆ. ಅದಕ್ಕೆ ಸೆಕ್ಷನ್ ಟ್ಯಾಂಕ್ ಅಥವಾ ಹೋಲ್ಡಿಂಗ್ ಟ್ಯಾಂಕ್ ಎನ್ನುತ್ತಾರೆ. ಯಾವಾಗ ಫ್ಲಶ್ ಮಾಡಲಾಗುತ್ತೋ ಆಗ ಅದು ಹೋಲ್ಡಿಂಗ್ ಟ್ಯಾಂಕ್ನಲ್ಲಿ ಸೇರ್ಪಡೆಯಾಗುತ್ತೆ. ಮೊದಮೊದಲು ಈ ತ್ಯಾಜ್ಯ ಯಾರದೋ ಮನೆಯ ಮೇಲೋ, ತೋಟದಲ್ಲೋ ಅಥವಾ ನಡೆದಾಡುವ ವ್ಯಕ್ತಿಗಳ ಮೇಲೋ ಬಿದ್ದ ಘಟನೆಗಳು ಆಗಿವೆ. ಇಂಥ ಈ ಹೋಲ್ಡಿಂಗ್ ಟ್ಯಾಂಕ್ನಲ್ಲಿ 20 ಗ್ಯಾಲನ್ ಅಂದರೆ 25 ಲೀಟರ್ಗಳು ತ್ಯಾಜ್ಯ ಸಂಗ್ರಹವಾಗುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಈ ವಿಚಾರ ಮೂಡಿರಬಹುದು, ಅದರ ಮುಂದಿನ ಪ್ರಕ್ರಿಯೆ ನಿರ್ಮೂಲನೆ ಹೇಗೆ ಮಾಡುತ್ತಾರೆ ಅಂತ ಅಲ್ವಾ ಫ್ರೆಂಡ್ಸ್? ವಿಮಾನ ಲ್ಯಾಂಡಿಂಗ್ ಆದ ನಂತರ ಅದನ್ನು ಒತ್ತೆಯಲು ಅಲ್ಲಿ ಲ್ಯಾಬೋರೇಟರಿ ಸರ್ವಿಸ್ ಟ್ರಕ್ ತರಲಾಗುತ್ತದೆ. ಹೀಗೆ ಈ ರೀತಿಯಲ್ಲಿ ವಿಮಾನದಲ್ಲಿಯ ತ್ಯಾಜ್ಯದಿಂದ ತುಂಬಿದ ಟ್ಯಾಂಕ್ ಖಾಲಿ ಮಾಡಲಾಗುತ್ತದೆ ಮತ್ತು ವಿಮಾನವನ್ನು ಮರುಹಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.